ನಮಸ್ಕಾರ, ನೀವು ನೋಡ್ತಾ ಇದ್ರ ಕೆಸಿಎನ್ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಕಲೆಕ್ಟ್ರೇಟ್ನಲ್ಲಿ ನಡೆಯಿತು ಮಹಿಳಾ ದಿನ ವಾರಾಚರಣೆ. ಜಿಲ್ಲಾ ಶಿಶು ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗಿ. ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ವಿವಿಧ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾದ ವಾಹನಗಳ ಏಲಂ ಪ್ರಕ್ರಿಯೆ ಆರಂಭ. ಕಾನೂನು ಪ್ರಕ್ರಿಯೆ ಪೂರ್ಣಗೊಂಡ ವಾಹನಗಳನ್ನು ಕೂಡಲೇ ಹರಾಜಿಗೆ ಇಡಲು ಜಿಲ್ಲಾಡಳಿತ ನಿರ್ಧಾರ. ನೆನಗುದಿಗೆ ಬಿದ್ದಿದ ಎಂಡೋಸಲ್ಫಾನ್ ಸಂತ್ರಸ್ತರ ಸ್ಮಾರಕಕ್ಕೆ ಕಾಯಕಲ್ಪ. ತಾಯಿ ಮಗುವಿನ ಶಿಲ್ಪಕ್ಕೆ ಮರುಜೀವ ಕಾಮಗಾರಿ ಆರಂಭ. ವಿದೇಶ ರಾಷ್ಟ್ರಗಳಲ್ಲಿ ಕೊರೋನಾ ವೈರಸ್ ವ್ಯಾಪಕ ವರದಿ ಹಿನ್ನೆಲೆ ಜಿಲ್ಲೆಗೆ ಆಗಮಿಸುವ ವಿದೇಶಿಗರ ಬಗ್ಗೆ ತೀವ್ರ ನಿಗಾ. ಕಾಸರಗೋಡಿನಲ್ಲಿ ಪ್ರತಿರೋಧ ಸಮಿತಿ ಸಭೆ ಆಗ್ರಹ. ಮುತ್ತೂಟ್ ಫೈನಾನ್ಸ್ ಸಂಸ್ಥೆಯಿಂದ ವಜಾಗೊಳಿಸಿದ 164 ಮಂದಿ ನೌಕರರ ಮರುನೇಮಕಕ್ಕೆ ಆಗ್ರಹ. ಸಿಐಟಿಯು ವತಿಯಿಂದ ಕಾಸರಗೋಡು ಮುತ್ತೂರ್ ಶಾಖೆಯ ಮುಂಭಾಗ ನಡೆಯಿತು ಧರಣಿ ಸತ್ಯಾಗ್ರಹ. ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸಲಿರುವ ಸಂಘ ಪರಿವಾರದ ಹುನ್ನಾರಕ್ಕೆ ಪ್ರತಿಭಟನೆ. ಸಿಪಿಐಎಂ ಏರಿಯಾ ಕಮಿಟಿಗಳ ನೇತೃತ್ವದಲ್ಲಿ ನಡೆಯಿತು ಜನಜಾಗೃತಿ ಸಭೆ. ಹೊಸಂಗಡಿಯಲ್ಲಿ ನಡೆದ ಜನಜಾಗೃತಿ ಸಂಗಮದಲ್ಲಿ ಅನೇಕರು ಭಾಗಿ. ವಾರ್ತೆಗಳು ವಿವರವಾಗಿ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಶಿಶು ಕಲ್ಯಾಣ ಇಲಾಖೆ ವತಿಯಿಂದ ಮಹಿಳಾ ದಿನ ವಾರಾಚರಣೆ ಕಲೆಕ್ಟ್ರೇಟ್ನಲ್ಲಿ ಆಯೋಜಿಸಲಾಯಿತು. ಕೇರಳದಲ್ಲಿ ಕುಟುಂಬಶ್ರೀ ಮಿಷನ್ ಆರಂಭಿಸಿ 22 ವರ್ಷಗಳಾದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕುಟುಂಬಶ್ರೀ ಮಿಷನ್ ಕಾರ್ಯಕರ್ತೆ ಎಂ ರೇಷ್ಮಾ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಜಿಲ್ಲಾಧಿಕಾರಿ ಕಚೇರಿ ವಠಾರದಲ್ಲಿ ಮಹಿಳಾ ವಾರಾಚರಣೆಗೆ ಚಾಲನೆ ನೀಡಲಾಯಿತು. ಕುಟುಂಬಶ್ರೀ ಆರಂಭಗೊಂಡ ಬಳಿಕ 22 ವರ್ಷಗಳಲ್ಲಿ ಮಹಿಳೆಯರು ಎಲ್ಲಿ ತನಕ ತಲುಪಿದ್ದಾರೆಂಬ ವಿಷಯದಲ್ಲಿ ಕುಟುಂಬಶ್ರೀ ಮಿಷನ್ ಜಿಲ್ಲಾ ಪ್ರೋಗ್ರಾಂ ಮ್ಯಾನೇಜರ್ ಪಿಎಂ ರೇಷ್ಮಾ ಉಪನ್ಯಾಸ ನೀಡಿದರು. ಶೈಕ್ಷಣಿಕ ವಲಯದಲ್ಲಿ ನಡೆಯುತ್ತಿರುವ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು ಎಂಬ ವಿಷಯದಲ್ಲಿ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕಿ ಕೆವಿ ಪುಷ್ಪ ಮಾತನಾಡಿದರು. ಮಹಿಳೆಯರ ಸಂರಕ್ಷಣೆ ಕುರಿತಂತೆ ಜಿಲ್ಲೆಯಲ್ಲಿ ನಡೆಸಲಾಗುತ್ತಿರುವ ಸಮಗ್ರ ಯೋಜನೆಗಳ ಕುರಿತು ಮಹಿಳಾ ಸಂರಕ್ಷಣಾಧಿಕಾರಿ ಎಂ ವಿ ಸುನೀತಾ ಮಾತನಾಡಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಅವರು ಕಾರ್ಯಕ್ರಮ ಉದ್ಘಾಟಿಸಿ ವಿಶೇಷ ಉಪನ್ಯಾಸ ನೀಡಿದರು. പ്രത്യേകിച്ച് നമ്മുടെ ഇന്ത്യൻ ഭരണഘടന നമ്മൾ വായിക്കുകയാണെങ്കിൽ കൃത്യമായിട്ട് അതിനകത്ത് എഴുതിയിട്ടുണ്ട്, ആർട്ടിക്കിൾ 14 എഴുതിയിട്ടുണ്ട്, ഒരു തരത്തിലുള്ള ഡിസ്ക്രിമിനേഷനും നമ്മൾ സ്ത്രീ പുരുഷൻ എന്നുള്ള രീതിയിൽ കാണാൻ പാടില്ല എന്ന് വളരെ കൃത്യമായി എഴുതി വെച്ചിട്ടുണ്ട്. അപ്പോൾ ഭരണഘടന ബൈബിളോ അല്ലെങ്കിൽ ഭഗവത്ഗീതയോ ഖുറാനോ ഒക്കെ കാട്ടി കാണുന്ന ഒരാൾക്കോ ആ രീതിയിൽ ചിന്തിക്കാൻ കഴിയില്ല എന്നാണ് എനിക്ക് തോന്നുന്നത്. നമ്മുടെ കാഴ്ചപ്പാടുകൾ മാറുന്നത് ഒരുപക്ഷെ നമ്മൾ കൂടുതൽ കാര്യങ്ങളൊക്കെ അടുത്തറിയുമ്പോഴാണ്, അല്ലെങ്കിൽ കൂടുതൽ നമുക്ക് വയസ്സാകുമ്പോഴാണ്, അല്ലെങ്കിൽ കൂടുതൽ ലോകം കാണുമ്പോഴാണ് നമുക്ക് നമ്മുടെ കാഴ്ചപ്പാടുകൾ മാറുന്നത്. എ ഡി എം എൻ ദേവിദാസ്, ചീഫ് ജുഡീഷ്യൽ മാജിസ്ട്രേറ്റ് മുജീബ് റഹ്മാൻ, ಅಸಿಸ್ಟೆಂಟ್ ಪ್ಲಾನಿಂಗ್ ಆಫೀಸರ್ ಅನಿಲ್ ಪಿ ವಿ, ಜಿಲ್ಲಾ ಮಾಹಿತಿ ಅಧಿಕಾರಿ ಎಂ ಮಧುಸೂದನನ್, ಕೇಂದ್ರೀಯ ವಿದ್ಯಾಲಯ 2 ಪ್ರಾಂಶುಪಾಲ ಕೆ ಪಿ ತಂಗಪ್ಪನ್, ಪತ್ರಕರ್ತ ಟಿ ಎ ಶಾಪಿ ಮೊದಲಾದವರು ಮಾತನಾಡಿದರು. ನ್ಯೂಸ್ ಡೆಸ್ಕ್, ಕೆಸಿಎನ್. ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ವಿವಿಧ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾದ ವಾಹನಗಳ ಏಲಂ ಪ್ರಕ್ರಿಯೆ ಆರಂಭಿಸಲಾಯಿತು. ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ವಾಹನಗಳನ್ನು ಕೂಡಲೇ ಹರಾಜಿಗೆ ಇಡಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಜಿಲ್ಲೆಯ ಹಲವು ಸರ್ಕಾರಿ ಕಚೇರಿಗಳ ವರಾಂಡ ಮತ್ತು ಅಂಗಳಗಳಲ್ಲಿ ವಿವಿಧ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾದ ವಾಹನಗಳನ್ನು ಹರಾಜಿಗಿಡಲು ಜಿಲ್ಲಾಡಳಿತ ತೀರ್ಮಾನಿಸಿದೆ. ಕಚೇರಿ ಪರಿಸರದಲ್ಲಿ ಇರಿಸಲಾದ ಈ ವಾಹನಗಳಿಂದಾಗಿ ಕಚೇರಿಗೆ ಬರುವ ನೌಕರರಿಗೆ ಮತ್ತು ಇತರ ನಾಗರಿಕರಿಗೆ ತೀವ್ರ ತೊಡಕಾಗುತ್ತಿದೆ ಎಂಬ ಕಾರಣದಿಂದ ಇಂತಹ ವಾಹನಗಳನ್ನು ಕೂಡಲೇ ಏಲಂ ನಡೆಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಆದೇಶಿಸಿದ್ದಾರೆ. ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ಮರಳು ಸಾಗಾಟ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾದ ವಾಹನಗಳನ್ನು ಮೊದಲ ಹಂತದಲ್ಲಿ ಹರಾಜು ನಡೆಸಲಾಗುವುದು. ಜಿಲ್ಲೆಯ ವಿವಿಧ ಕಂದಾಯ ಅಧಿಕಾರಿಗಳ ಕಚೇರಿಗಳ ಹಾಗೂ ಪೊಲೀಸ್ ಠಾಣೆಯ ಪರಿಸರಗಳಲ್ಲಿ ಚಟ್ಟಂಜಾಲು ಡಂಪಿಂಗ್ ಯಾರ್ಡ್ಗಳಲ್ಲಿ ಇರಿಸಲಾಗಿದ್ದ ವಾಹನಗಳನ್ನು ತುರ್ತಾಗಿ ಏಲಂ ನಡೆಸಲಾಗುವುದು. ಇದರಂಗವಾಗಿ ಮರಳು ಸಾಗಾಟ ಮತ್ತಿತರ ಪ್ರಕರಣಗಳಲ್ಲಿ ವಶಪಡಿಸಲಾದ 55 ವಾಹನಗಳನ್ನು ಏಲಂ ಮಾಡಲಾಯಿತು. ಇನ್ನುಳಿದ 229 ವಾಹನಗಳನ್ನು ಮಾರ್ಚ್ 22 ರೊಳಗೆ ಏಲಂ ನಡೆಸಲಾಗುವುದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಮುಳುವನ್ ವಾಹನಗಳು ಪೆಟ್ಟನ್ನು ತನ್ನೇ ಬಿಟ್ಟು ಅದ ಸಂಸ್ಥಾನ ಖಜನಾವಿಲೇಕ್ಕೆ ಮೊದಲು ಕೂಟ್ಟುನ ರೀತಿಯಲ್ಲಿ ಪ್ರವರ್ತನ ನಡೆದುಕೊಂಡಿರುವ ರೆಂಡು ಕಾರ್ಯಗಳಾನ. ಒಂದು ಈ ಇದುವಾಯಿಟ್ ಬಂಧಪಟ್ಟು ಆಫೀಸುಗಳು ನಮಗೆ ವೃತ್ತಿಯಾಗಿ ಎಡುಕಾನ್ ಪಟ್ಟು. ರೆಂಡ್ ಈ ಸಾಮೂಹ್ಯಪರಮಾಯ ಒಳಗಡೆ ಪ್ರಶ್ನೆಗಳನ್ನು ಇದುವಾಯಿಟ್ ಬಂಧಪಟ್ಟು ಅದಕ್ಕೆ ಒಳಿವಾಕಿ ಕೊಂಡು ಈ ಸರ್ಕಾರಿ ಆಫೀಸುಗಳು ಒಂದು ಪೊದು ಇಡಾನ ಪೊದು ಇಡತ್ತಿನೆ ಮನೋಹರಮಾಕಾನ ಪರಿಪಾಡಿಯಾನ ನಾವು ಆಲೋಚಿಸಿಕೊಂಡಿರುವುದು.
എല്ലാ പോലീസ് സ്റ്റേഷൻ്റെ മുമ്പിലും അതിൻ്റെ താലൂക്ക് ഓഫീസിലും വില്ലേജ് ഓഫീസിലും ഒക്കെ ഒരുപാട് വാഹനങ്ങൾ ഇങ്ങനെ റോഡിലിട്ട് ഒരുപാട് ബുദ്ധിമുട്ടുണ്ടാക്കുന്നു, നാട്ടുകാർക്ക് ബുദ്ധിമുട്ടുണ്ടാക്കുന്നുണ്ട്, അതുപോലെ തന്നെ ഒരുപാട് പ്രശ്നങ്ങൾ അതുമായിട്ട് ബന്ധപ്പെട്ട സാമൂഹിക പ്രശ്നങ്ങൾ ഉണ്ടാകുന്നുണ്ട്. അപ്പോൾ അതൊഴിവാക്കാൻ വേണ്ടിയിട്ട് നമ്മളിപ്പോൾ ചെയ്ത സംവിധാനം എന്ന് വെച്ച് കഴിഞ്ഞാൽ നമ്മൾ ഏകദേശം 55 വെഹിക്കിൾസ് നമ്മൾ കേന്ദ്ര സർക്കാരിൻ്റെ ഒരു വെബ്സൈറ്റ് ഉണ്ട്, അതിനകത്ത് നമ്മൾ ഇട്ടിട്ട് ഇപ്പോൾ അത് ഓപ്ഷൻ ചെയ്ത് വിറ്റു. നമുക്ക് ഏകദേശം 23 ലക്ഷത്തോളം രൂപ അതിൽ നിന്ന് കിട്ടിയിട്ടുണ്ട്. ವಶಪಡಿಸಲಾದ ವಾಹನಗಳನ್ನು ಅವುಗಳಿಗೆ ವಿಧಿಸಲಾದ ದಂಡವನ್ನು ಪಾವತಿಸಿ ಸೂಕ್ತ ದಾಖಲೆ ಪತ್ರಗಳನ್ನು ಹಾಜರುಪಡಿಸಿದ್ದಲ್ಲಿ ಆಯಾ ವಾಹನಗಳ ಮಾಲಕರು ಅವರವರ ವಾಹನಗಳನ್ನು ಕೊಂಡು ಹೋಗಬಹುದಾದರೂ ಯಾರೂ ಕೂಡ ಅದಕ್ಕೆ ಮುಂದಾಗಿಲ್ಲ. ಇದರಿಂದಾಗಿ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಹಾಗೂ ಕಂದಾಯ ಅಧಿಕಾರಿಗಳ ಕಚೇರಿ ಪರಿಸರದಲ್ಲಿ ಮತ್ತು ಅಬಕಾರಿ ಪ್ರಕರಣಗಳಲ್ಲೂ ಒಳಗೊಂಡ ವಾಹನಗಳನ್ನು ಏಲಂ ನಡೆಸಲು ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ನ್ಯೂಸ್ ಡೆಸ್ಕ್, KCN. ಖ್ಯಾತ ಶಿಲ್ಪಿ ಕಾನಾಯಿ ಕುಂಜಿರಾಮನ್ ಅವರ ಕನಸಿನ ಕೂಸಾಗಿರುವ ಎಂಡೋಸಲ್ಫಾನ್ ಸಂತ್ರಸ್ತರ ಸ್ಮಾರಕ ದ್ಯೋತಕವಾದ ತಾಯಿ ಹಾಗೂ ಮಗುವಿನ ಶಿಲ್ಪ ಸಮುಚ್ಚಯಕ್ಕೆ ಮರುಜೀವ ಲಭಿಸಿದೆ. ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ನಿರ್ಮಾಣ ಕಾಮಗಾರಿ ಆರಂಭಿಸಿದೆ. ಈ ಯೋಜನೆ ಮೊಟಕುಗೊಂಡು ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂಭಾಗದಲ್ಲಿ ನಿರ್ಮಾಣ ಕಾಮಗಾರಿ ಆರಂಭಿಸಿದ ಈ ಯೋಜನೆ ಮೊಟಕುಗೊಂಡು ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಕಳೆದ 14 ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂಭಾಗದಲ್ಲಿ ಕಾಡು ತುಂಬಿದ ಅಪೂರ್ಣವಾದ ಶಿಲ್ಪದ ಪರಿಸರ ಪ್ರದೇಶಗಳನ್ನು ಶಿಲ್ಪಿ ಕಾನಾಯಿ ಕುಂಜಿರಾಮನ್ ಸಮಕ್ಷಮದಲ್ಲಿ ಕಾರ್ಮಿಕರು ಸ್ವಚ್ಛಗೊಳಿಸಿದರು. ಬರೋಬ್ಬರಿ 14 ವರ್ಷಗಳ ಬಳಿಕ ಶಿಲ್ಪ ಕಾರ್ಯ ಸಾಕಾರಗೊಳ್ಳುವ ಭರವಸೆಯನ್ನು ಜಿಲ್ಲಾ ಪಂಚಾಯತ್ ಹೊಂದಿದೆ. 2005-09 ಅವಧಿಯಲ್ಲಿ ಸಿಪಿಎಂ ಎಂವಿ ಬಾಲಕೃಷ್ಣನ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಎಂಡೋಸಲ್ಫಾನ್ ಸಂತ್ರಸ್ತರ ಸಮಸ್ಯೆ ಇತ್ಯಾದಿಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಶಿಲ್ಪ ಸಮುಚ್ಚಯ ನಿರ್ಮಿಸುವ ಯೋಜನೆಗೆ ಚಾಲನೆಯನ್ನು ನೀಡಲಾಗಿತ್ತು. 20 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಯನ್ನು ತಯಾರಿಸಲಾಯಿತು. ಶಿಲ್ಪ ಸಮುಚ್ಚಯದಲ್ಲಿ ಮುಖ್ಯವಾಗಿ ತಾಯಿ ಮಗು ಮತ್ತು ಸ್ವಾತಂತ್ರ್ಯ ಹೋರಾಟ ಬಿಂಬಿಸುವ ಶಿಲ್ಪಗಳ ನಿರ್ಮಾಣವಾಗಿದೆ. ಕಾಮಗಾರಿ ಅರ್ಧ ಮಾತ್ರ ನಡೆದಿದೆ. ಉಳಿದ ಕಿರುಶಿಲ್ಪಗಳು ನಾಜೂಕು ಕೆಲಸ ಇನ್ನೂ ಬಾಕಿ ಇದೆ. ಶಿಲ್ಪಿ ಕಾನಾಯಿ ಕುಂಜಿರಾಮನ್ ಕಾಸರಗೋಡು ಜಿಲ್ಲೆಯವರಾಗಿದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ಶಿಲ್ಪಿ ಕಾನಾಯಿ ಕುಂಜಿರಾಮನ್ ಅವರಿಗೆ ನಿರ್ಮಾಣದ ಪೂರ್ಣ ಹೊಣೆಗಾರಿಕೆಯನ್ನು ನೀಡಲಾಗಿತ್ತು. ಜಾಗತಿಕ ಗಮನ ಸೆಳೆದಿರುವ ಹಲವು ಶಿಲ್ಪಗಳನ್ನು ನಿರ್ಮಿಸಿರುವ ಕಾನಾಯಿಯವರು ತವರು ಜಿಲ್ಲೆಯಲ್ಲಿ ರೂಪಿಸುವ ಮೊತ್ತ ಮೊದಲ ಶಿಲ್ಪವೆಂಬ ನೆಲೆಯಲ್ಲಿ ವಿಶೇಷ ಕಾಳಜಿಯಿಂದ ಮತ್ತು ಪ್ರತಿಫಲದ ನಿರೀಕ್ಷೆ ಇರಿಸದೆ ಯೋಜನೆಯನ್ನು ಒಪ್ಪಿಕೊಂಡಿದ್ದರು. ಕಳೆದ ಸಾಲಿನ ಆಡಳಿತ ಸಮಿತಿ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಈ ಕುರಿತು ಪ್ರತಿ ಬಾರಿಯೂ ಚರ್ಚೆ ನಡೆಯುತ್ತಿತ್ತು. ಆದರೆ ಜಿಲ್ಲಾ ಪಂಚಾಯತ್ ಅಸಹಾಯಕತೆಯನ್ನು ಹೊಂದಿದ್ದ ಕಾರಣ ಹಣವಿದ್ದರೂ ಶಿಲ್ಪಿಯ ಅನಾಸಕ್ತಿಯಿಂದ ಏನು ಮಾಡಲಾಗದ ಸ್ಥಿತಿ ಬಂದೊದಗಿತ್ತು. ಶಿಲ್ಪಿಯ ಸಮಯ ಕೊರತೆಯೇ ಶಿಲ್ಪ ಸಮುಚ್ಚಯ ನಿರ್ಮಾಣಕ್ಕೆ ಪ್ರಧಾನ ಕಾರಣವಾಗಿತ್ತು. ಆದರೆ ಇದೀಗ ಕಾಲ ಕೂಡಿ ಬಂದಿದ್ದು ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂಭಾಗದಲ್ಲಿ ಶಿಲ್ಪ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿದೆ. ಫಂಡ್ ಕಿಟ್ಟು ಎಂಟೆ ತೆರಕ್ಕೆ ಕಾರಣ ತರಾನ್ ಪಟ್ಟಿಲ್ಲ. ಕಂಪ್ಲೀಟ್ ಸ್ವಂತ ನಾಡಾಗೋ ಅಭಿಮಾನಿ ഒരു കുട്ടി ദയനീയാവസ്ഥയിൽ കിടക്കുന്നത് അങ്ങനെ മറ്റേതായത് നാട്ടിൻ്റെ സമരം ഇതിനെതിരെ അങ്ങനത്തെ ഇതാണ്. ಕಳೆದ 14 ವರ್ಷಗಳಲ್ಲಿ ಜಿಲ್ಲಾ ಪಂಚಾಯತ್ ಆಡಳಿತ ನಡೆಸಿದ ಎಲ್ಲರೂ ಪ್ರಯತ್ನಿಸಿದರೂ ಸಾಕಾರಗೊಳ್ಳಲಿಲ್ಲ. ಇದೀಗ ಮತ್ತೆ 20 ಲಕ್ಷ ರೂಪಾಯಿ ನಿಧಿಯನ್ನು ಮೀಸಲಿಟ್ಟು ಕಾಮಗಾರಿ ಪ್ರಾರಂಭಿಸುವ ಯೋಜನೆಗೆ ಮರುಜೀವವನ್ನು ನೀಡಲಾಗಿದೆ. ವಿದೇಶ ರಾಷ್ಟ್ರಗಳಲ್ಲಿ ಕೊರೋನಾ ವೈರಸ್ ವ್ಯಾಪಕ ರೀತಿಯಲ್ಲಿ ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಹಿತವಿರುವ ಆಗಂತುಕರ ಬಗ್ಗೆ ನಿಗಾ ವಹಿಸಲು ಕಾಸರಗೋಡು ಜಿಲ್ಲಾ ಮಟ್ಟದ ಸಮಿತಿ ನಿರ್ಧರಿಸಿದೆ. ರೋಗ ಲಕ್ಷಣ ಹೊಂದಿರುವವರ ಬಗ್ಗೆ ನಿಗಾ ಇರಿಸುವ ನಿಟ್ಟಿನಲ್ಲಿ ಪಂಚಾಯತ್ ನಗರಸಭೆಗಳ ವಾರ್ಡ್ ಮಟ್ಟದಲ್ಲಿ ಸಮಿತಿ ರಚಿಸುವಂತೆ ಜಿಲ್ಲಾಧಿಕಾರಿ ಆದೇಶಿಸಿದರು. ಈ ಸಮಿತಿಗಳಲ್ಲಿ ಕುಟುಂಬಶ್ರೀ ಸದಸ್ಯರನ್ನು, ಆಶಾ ಕಾರ್ಯಕರ್ತೆಯರನ್ನು, ನಾನಾ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು, ಸ್ವಯಂ ಸೇವಾ ಸಂಘಟನೆಗಳ ಪ್ರತಿನಿಧಿಗಳನ್ನು ಸೇರಿಸಿಕೊಳ್ಳಬೇಕು.
ಈ ಸಮಿತಿಗಳ ಏಕೀಕರಣದ ಹೊಣೆಯನ್ನು ಆಯಾ ಸ್ಥಳೀಯಾಡಳಿತ ಸಂಸ್ಥೆಗಳ ಕಾರ್ಯದರ್ಶಿಗಳಿಗೆ ಇದೆ ಎಂದು ತಿಳಿಸಿದ್ದಾರೆ. ಶಿಕ್ಷಣಾಲಯಗಳಿಂದ ಅಧ್ಯಯನ ಪ್ರವಾಸಕ್ಕೆ ತೆರಳುವುದಕ್ಕೆ ಕಠಿಣ ನಿಯಂತ್ರಣ ಹೇರಲಾಗಿದೆ. ಕೊರೋನಾ ಬಾಧೆ ಇರುವ ದೇಶಗಳಿಂದ ಜಿಲ್ಲೆಯ ಪ್ರವಾಸಕ್ಕೆಂದು ಆಗಮಿಸುವ ವಿದೇಶಿಯರ ಬಗ್ಗೆ ತಕ್ಷಣ ಆರೋಗ್ಯ ಇಲಾಖೆ ಮಾಹಿತಿ ನೀಡಬೇಕೆಂದು ಜಿಲ್ಲಾಧಿಕಾರಿ ಆದೇಶ ನೀಡಿದರು. ಜಿಲ್ಲೆಯ ಪ್ರವಾಸಿ ಕೇಂದ್ರಗಳಲ್ಲಿ ಪೊಲೀಸರು ತಪಾಸಣೆ ನಡೆಸುವರು. ವಿದೇಶಿಯರು ಸ್ವಯಂ ತಪಾಸಣೆಗೆ ಒಳಗಾಗಬೇಕು. ಕೆಮ್ಮು, ಸೀನು, ಜ್ವರದ ಲಕ್ಷಣಗಳಿದ್ದಲ್ಲಿ ತಕ್ಷಣ ಜಿಲ್ಲಾ ಆಸ್ಪತ್ರೆಯ ಕೊರೋನಾ ನಿಯಂತ್ರಣ ಘಟಕವನ್ನು ಸಂಪರ್ಕಿಸಬೇಕು. ಕೊರೋನಾ ರೋಗ ಚಟುವಟಿಕೆಗಳ ಅಂಗವಾಗಿ ಎಲ್ಲ ಇಲಾಖೆಗಳು ಹೆಚ್ಚುವರಿ ಮುಂಜಾಗ್ರತಾ ವಹಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ನಮ್ಮ ಕಾಸರಗೋಡು ಜಿಲ್ಲೆಯ ಪ್ರತ್ಯೇಕತೆ ಆಗಿರುವ 13.5 ಲಕ್ಷ ಪಾಪ್ಯುಲೇಷನ್ ಏಸ್ 1.45 ಲಕ್ಷತ್ತೋಳಂ ಈ NR ಕೇಸ್ ಆಗಿ ಕೂಡಲೂ ಗಲ್ಫ್ ಮೇಖಲೆಯಲ್ಲ ಆಳ್ಕಾರಾ ಅಪ್ಪ ಗಲ್ಫಿಲೊಕ್ಕೆ ಇಂಗೇ ವಲಿಯ ರೀತಿಯಲ್ಲಿ ಇದು ವರದ ಕೊಂಡ್ ವಾಹನಾಡಿಸ್ಥಾನತ್ತಿ ಒಂದು ಜಾಗ್ರತಾ ಸಂವಿಧಾನ ರೆಕಮೆಂಡೆಡ್ ನಿರ್ದೇಶನ ಕೊಡ್ತಿಟ್ಟು ಅಪ್ಪ ಅದಿನಾತ ನಮ್ಮ ಕುಟುಂಬಶ್ರೀ ಪ್ರವರ್ತಕರು ಆಶಾ ವರ್ಕರ್ಸ್ ಅಂಗನೆಯುಳ್ಳ ಆಳ್ಕಾರೆಲ್ಲ ಉಳ್ಪಡ್ತಿಕೊಂಡು ಜಾಗ್ರತಾ ಸಮಿತಿಗ ರೂಪಂ ಕೊಡ್ತು ಅವಡೆ ಆರ್ಕೆಂಗಿಲ್ ಇಂಗೇ ತಿರಿಚ ರಿಟರ್ನೀಸ್ ವರನ್ನುಂಡೆಂಗಿಲ್ ಅವರೆ ಅರಿಯಿಕ್ಕಾನ್ ಅವರೆ ಒಂದು ಕ್ಲೋಸ್ ಔಟ್ ಅವಡೆ ನಿರೀಕ್ಷಿಕ್ಕಾನ್ ವೇಂಡಿಯುಳ್ಳ ಸಂವಿಧಾನಂ ಜನಗಳുടെ തന്നെ നേതൃത്വത്തിൽ ചെയ്യാൻ വേണ്ടിയിട്ടുള്ള ഒരു നിർദ്ദേശം കൊടുത്തിട്ടുള്ളത്. അപ്പോൾ രണ്ട് പ്രശ്നങ്ങൾ കൊണ്ടാണ് നമ്മൾ ആദ്യം ഐഡൻറ്റിഫൈ ചെയ്യുന്നത്. നമ്മുടെ ഉള്ള റിസോർട്ടുകൾ മുഴുവൻ ഞങ്ങൾ അതിൻ്റെ കണക്കെടുത്തിരുന്നു. എന്നിട്ട് അവിടെ നിന്ന് 21 രാജ്യങ്ങളിൽ നിന്ന് വരുന്ന വ്യക്തികളെ ഞങ്ങൾ ഇൻഫോം ചെയ്യണം എന്നൊക്കെ രീതിയിലാണ് ഒരു ഇൻഫർമേഷൻ കൊടുത്തിരുന്നത്. പക്ഷേ ഇപ്പോൾ അത് ഏകദേശം 65 രാജ്യങ്ങളിലേക്ക് അത് കൂടിയിട്ടുണ്ട്. അതുകൊണ്ട് തന്നെ നമ്മുടെ റിസോർട്ടുകളിലും ഒക്കെ സർപ്രൈസ് ഇൻസ്പെക്ഷൻ നടത്താനും അതിന് പോലീസിന് നമ്മൾ ഒരു ഡയറക്ഷൻ കൊടുത്തിട്ടുണ്ട്. അതുപോലെ തന്നെ ഡെപ്യൂട്ടി ഡയറക്ടർ ഓഫ് ടൂറിസത്തിനെയും DTPC BRDCയിലെ ഉദ്യോഗസ്ഥന്മാരോട് അവരുടെ എല്ലാ ഈ ടൂറിസം സംരംഭങ്ങളിലും ഹോം സ്റ്റേ ഉൾപ്പെടെയുള്ള സംവിധാനങ്ങളിലുള്ള ഈ 65 ഇവിടെ രാജ്യങ്ങളിൽ നിന്ന് വരുന്ന ആൾക്കാരുടെ ഒരു കണക്കെടുക്കാനും സർപ്രൈസ് ഇൻസ്പെക്ഷൻ നടത്താനുമായിട്ടുള്ള ഒരു ഡയറക്ഷൻ നമ്മൾ കൊടുത്തിട്ടുണ്ട്. ജില്ലയിൽ H1N1 ഡെങ്കെ ഹളദി ജ്വര സഹിത അണ്ടുരോഗങ്ങളും ഹെച്ചുവരി വരതിയാകുത്തിരുവ ഹിന്നലയിൽ ವ್ಯಕ್ತಿಗತ ಶುಚಿತ್ವ ಮತ್ತು ಪರಿಸರ ಶುಚೀಕರಣಕ್ಕೆ ಆದ್ಯತೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಸಭೆಯಲ್ಲಿ ಪ್ರಭಾರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಎ ವಿ ರಾಮದಾಸ್, ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾಕ್ಟರ್ ಎ.ಟಿ. ಮನೋಜ್, ಜಿಲ್ಲಾ ಆಸ್ಪತ್ರೆ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ.ವಿ. ಪ್ರಕಾಶ್, ಕಾಸರಗೋಡು ಜನರಲ್ ಆಸ್ಪತ್ರೆ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ.ಕೆ. ರಾಜಾರಾಮ್, ಜಿಲ್ಲಾ ಹೋಮಿಯೋ ಪ್ರಧಾನ ವೈದ್ಯಾಧಿಕಾರಿ ಡಾಕ್ಟರ್ ಟಿ.ಕೆ. ವಿಜಯಕುಮಾರ್, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಟಿ.ಪಿ. ಆಮೀನ, DYSP ಹರಿಶ್ಚಂದ್ರ ನಾಯ್ಕ್, ಶಿಕ್ಷಣ ಇಲಾಖೆ ಸಹಾಯಕ ನಿರ್ದೇಶಕಿ ಕೆ.ವಿ. ಪುಷ್ಪ, ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಬೇಬಿ ಶೈಲ, ಜಿಲ್ಲಾ ವಾರ್ತಾಧಿಕಾರಿ ಮಧುಸೂದನ ಎಂ, ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ಆರ್. ಬೈಜು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, KCN. ಮುತ್ತೂಟ್ ಫೈನಾನ್ಸ್ ಸಂಸ್ಥೆಯಿಂದ ವಜಾಗೊಳಿಸಲಾದ 164 ಮಂದಿ ನೌಕರರನ್ನ ಮರು ನೇಮಕಗೊಳಿಸಬೇಕೆಂದು ಆಗ್ರಹಿಸಿ ಕಾಸರಗೋಡು ಮುತ್ತೂಟ್ ಶಾಖೆಯ ಮುಂಭಾಗದಲ್ಲಿ ಸಿಐಟಿಯು ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಸಿಐಟಿಯು ಉಪಾಧ್ಯಕ್ಷ ಕೆ. ಭಾಸ್ಕರನ್ ಉದ್ಘಾಟಿಸಿದರು. ಮುತ್ತೂಟ್ ಫೈನಾನ್ಸ್ ಸಂಸ್ಥೆಯಿಂದ ಯೂನಿಯನ್ ಚಟುವಟಿಕೆ ಆರಂಭಿಸಿದ ಹೆಸರಿನಲ್ಲಿ ವಜಾಗೊಳಿಸಲಾದ 164 ಮಂದಿ ನೌಕರರನ್ನು ಮರುನೇಮಕಗೊಳಿಸಲು ನಡೆಸಿದ ಮಾತುಕತೆಗಳಲ್ಲಿ ಅನುಕೂಲ ನಿಲುವು ತಳೆಯದ ಸಂಸ್ಥೆಯ ಆಡಳಿತ ಮಂಡಳಿ ವಿರುದ್ಧ ಸಿಐಟಿಯುವಿನ ಮುಂದಾಳುತ್ವದಲ್ಲಿ ಕಾಸರಗೋಡು ಮುತ್ತೂಟು ಕಾರ್ಯಾಲಯದ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಇವರು ದ್ರೋಹಿಕಾರ್ಯ ಕಷ್ಟಪಡುತ್ತಾನೋಲ್ಲ ಎಂದು ಬಂದಾಲೂ ಈ ಮುತ್ತೂಟ್ ಮ್ಯಾನೇಜ್ಮೆಂಟ್ ಮೊದಲಾಳಿಯ ಪೋಲೆ ಧಿಕ್ಕಾರ್ಯಂ ಕಾಣಿಕೋದಿಯ ಗವರ್ಮೆಂಟ್ ತೊಳಾಳಿ ಯೂನಿಯನ್ ಒಂದೂ ಎನಕ್ಕೆ ಪ್ರಶ್ನವಿಲ್ಲ എനിക്ക് പണമുണ്ടെങ്കിൽ എന്ത് സാധിക്കാവുന്ന നിലപാടിന് മുമ്പിൽ മുട്ടുമുളക്കാൻ മനസ്സില്ല. എന്ത് വന്നാൽ ഈ സമരം വിജയിപ്പിച്ചെടുക്കുന്നതിന് വേണ്ടി ഏതറ്റം വരെയും പോകാൻ കേരളത്തിലെ സിഐടിഒ പ്രസ്ഥാനവും മറ്റു തൊഴിലാളി പ്രസ്ഥാനങ്ങളെല്ലാം തന്നെ യോജിച്ചുകൊണ്ട് മുന്നോട്ട് പോകും എന്ന് സൂചിപ്പിക്കുന്നതിന് വേണ്ടിയുള്ള ഒരു രണ്ടാംഘട്ട സമരത്തിന്റെ ഒരു തുടക്കം എന്ന രൂപത്തിലാണ് ഇങ്ങനെ ഒരു പ്രകടനവും അതുപോലെ തന്നെ ഇവിടെ പ്രതിഷേധം സംഘടിപ്പിക്കാൻ സിഐടിഒ തീരുമാനിച്ചത്. ಸಿಐಟಿಯು ಉಪಾಧ್ಯಕ್ಷ ಕೆ. ಭಾಸ್ಕರನ್ ಸತ್ಯಾಗ್ರಹವನ್ನು ಉದ್ಘಾಟಿಸಿದರು. ಪಿವಿ ಕುಂಜಂಬು ಅಧ್ಯಕ್ಷತೆ ವಹಿಸಿದ್ದರು. ವಿಸಿ ಮಾಧವನ್, ಎಂ. ಲಲಿತಾ, ಗಿರಿಕೃಷ್ಣನ್, ಅನಿಲ್ ಕುಮಾರ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಡೆಸ್ಕ್, KCN. ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸಲಿರುವ ಸಂಘ ಪರಿವಾರದ ಹುನ್ನಾರವನ್ನ ಪ್ರತಿಭಟಿಸಿ ಸಿಪಿಐಎಂ ಏರಿಯಾ ಕಮಿಟಿಗಳ ನೇತೃತ್ವದಲ್ಲಿ ಜನಜಾಗೃತಿ ಸಭೆಗಳನ್ನು ಆಯೋಜಿಸಲಾಯಿತು. ವಿವಿಧ ಕೇಂದ್ರಗಳಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡರು. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಸಮೀಪ ಆಯೋಜಿಸಿದ ಜನಜಾಗೃತಿ ಸಭೆಯನ್ನು ಜನಾಧಿಪತ್ಯ ಮಹಿಳಾ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಇ. ಪದ್ಮಾವತಿ ಉದ್ಘಾಟಿಸಿ ಮಾತನಾಡಿದರು. ഒട്ടേറെ വർഷത്തെ വലിയ ചർച്ചകൾക്കൊടുവിലാണ് ഈ രാജ്യത്തിന്റെ ഭരണഘടന ഉണ്ടാവുന്നത്. 1946 രൂപം കൊണ്ട ഭരണഘടനാ നിർമ്മാണ സമിതി 1949 നവംബർ 26 തീയതിയാണ് ഭരണഘടനാ നിർമ്മാണ സമിതി
ഭരണഘടന അംഗീകരിക്കുന്നത്. ഏകദേശം 2.5 വർഷക്കാലത്തോളം നീണ്ടുനിന്ന വലിയ വാദ പ്രതിവാദങ്ങൾക്കൊടിയിലാണ് ഓരോ അക്ഷരവും, ഭരണഘടനയിലെ ഓരോ അക്ഷരവും അതിൽ രേഖപ്പെടുത്തപ്പെടും. അങ്ങനെ നമ്മൾ രൂപീകരിച്ച നമ്മുടെ ഭരണഘടന, നമ്മൾ നമ്മൾക്ക് വേണ്ടി ഉണ്ടാക്കിയിട്ടുള്ള ഭരണഘടന, ഈ രാജ്യത്തെ പൗരരായിട്ടുള്ള നമ്മൾ ഈ രാജ്യത്തിന് വേണ്ടി ഉണ്ടാക്കപ്പെട്ട ആ ഭരണഘടന, ആ ഭരണഘടനയെ തീർത്തും വെല്ലുവിളിക്കുന്ന രീതിയിൽ, ആ ഭരണഘടനയുടെ എന്താ എല്ലാ അന്തസ്സത്തേക്കോ നിരക്കാത്ത രീതിയിലുള്ള നിയമങ്ങളാണ് ഇപ്പോൾ പാർലമെന്റിൽ പാസാക്കപ്പെട്ടുകൊണ്ടിരിക്കുന്നത്. എ ജി നായർ അധ്യക്ഷത വഹിച്ചു. ടിഎംഎ കരീം, എം കെ രവീന്ദ്രൻ, ഏരിയ സെക്രട്ടറി മുഹമ്മദ് ഹനീഫ മുതലായവരു മാതനാടിദ്രു. ಸಿಪಿಎಂ ಪಕ್ಷದ ಆಶ್ರಯದಲ್ಲಿ ಹೊಸಂಗಡಿಯಲ್ಲಿ ಜನಜಾಗೃತಿ ಸಂಗಮ ಆಯೋಜಿಸಲಾಯಿತು. ಸಿಪಿಎಂ ಮಂಜೇಶ್ವರ ಏರಿಯಾ ಸೆಕ್ರೆಟರಿ ಕೆವಿ ಕುಂಜಿರಾಮನ್ ಉದ್ಘಾಟಿಸಿದರು. ಹೊಸಂಗಡಿ ಜಂಕ್ಷನ್ನಲ್ಲಿ ನಡೆದ ಜನಜಾಗೃತಿ ಸಂಗಮವನ್ನು ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಕೆವಿ ಕುಂಜಿರಾಮನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೃಷಿ ವಲಯ, ಆರ್ಥಿಕ ಸಂಪತ್ತುಗಳ ಕುಸಿತ ಹಾಗೂ ನಿರುದ್ಯೋಗ, ಇವುಗಳು ರಾಷ್ಟ್ರ ವ್ಯಾಪಕವಾಗಿ ತಾಂಡವಾಡುತ್ತಿರುವಾಗ ಜನರ ಗಮನವನ್ನು ಬೇರೆ ಕಡೆಗೆ ತಿರುಗಿಸಲು ಬಿಜೆಪಿಯ ಘಟಕ ಸಂಘಟನೆಯಾದ ಬಜರಂಗದಳದ ಕಾರ್ಯಕರ್ತರು ಉದ್ದೇಶಪೂರ್ವಕವಾಗಿ ಕೋಮುದ್ವೇಷದ ಭಾಷಣಗಳನ್ನು ಬಿಗಿದು ಹಿಂದೂ ಮುಸಲ್ಮಾನರ ಮಧ್ಯೆ ಕೋಮುಗಲಭೆಯನ್ನು ಸೃಷ್ಟಿಸುತ್ತಿರುವುದಾಗಿ ಅವರು ಆರೋಪಿಸಿದರು. ആ പറന്ന് നടന്ന് മോഡി നടത്തി എല്ലാ പ്രസംഗങ്ങളിലും മോഡി ആവർത്തിച്ച ഒരു വാചകമുണ്ട്, 100 ദിവസം കൊണ്ട് 20 ലക്ഷം 15 ലക്ഷം രൂപ വീതം നിങ്ങളുടെ അക്കൗണ്ടിലേക്ക് നൽകാൻ എനിക്ക് സാധിക്കുന്നില്ലെങ്കിൽ 100 ദിവസം കഴിഞ്ഞാൽ നിങ്ങൾ എന്നെ തൂക്കിലെത്തിക്കൊള്ളുമെന്ന് പറഞ്ഞിട്ടാണ് മോഡി പ്രസംഗം അവസാനിപ്പിച്ചത്. പറഞ്ഞിട്ടില്ല നമ്മളാരും 5 കൊല്ലം ഭരിച്ചു, 5 ചില്ലിക്കാശ് ഈ രാജ്യത്തെ പാവപ്പെട്ട മനുഷ്യന്റെ അക്കൗണ്ടിലേക്ക് കൊടുക്കാൻ നരേന്ദ്രമോദിക്ക് മുന്നിൽ. ഏരിയാ സമിതി സദസ്യ ഡി ഭൂപ അധ്യക്ഷത വഹിച്ചു. ಲೋಕಲ್ ಕಾರ್ಯದರ್ಶಿ ಬಿ ಕಮಲಾಕ್ಷ, ಗೀತಾ ಸಾಮಾಣಿ, ಪ್ರಶಾಂತ್ ಕನಿಲ, ಡಿ ಕಮಲಾಕ್ಷ, ಸಾದಿಕ್ ಚೆರುಗೋಳಿ ಮೊದಲಾದವರು ಉಪಸ್ಥಿತರಿದ್ದರು. ಅಧ್ಯಾಪಕರ ಸೇವಾ ಸಂಘಟನೆಯ ಮುಷ್ಕರ ಸಮಿತಿ ವತಿಯಿಂದ ಕಾನಿಂಗಾಡಿನಲ್ಲಿ ಪ್ರತಿಭಟನಾ ಸಂಚಲನ ನಡೆಸಲಾಯಿತು. ಸಿಪಿಐ ಜಿಲ್ಲಾ ಅಸಿಸ್ಟೆಂಟ್ ಸೆಕ್ರೆಟರಿ ಸಿಪಿ ಬಾಬು ಪ್ರತಿಭಟನಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ವಿರೋಧಿಸಿ ಅಧ್ಯಾಪಕರ ಸೇವಾ ಸಂಘಟನೆಯ ಮುಷ್ಕರ ಸಮಿತಿ ನೇತೃತ್ವದಲ್ಲಿ ಕಾನಂಗಾಡಿನಲ್ಲಿ ಪ್ರತಿಭಟನಾ ಸಂಚೆ ನಡೆಸಲಾಯಿತು. ಸಿಪಿಐ ಜಿಲ್ಲಾ ಅಸಿಸ್ಟೆಂಟ್ ಸೆಕ್ರೆಟರಿ ಸಿಪಿ ಬಾಬು ಉದ್ಘಾಟಿಸಿ ಮಾತನಾಡಿದರು. ಎಂಪಿ ರಾಜೀವನ್ ಅಧ್ಯಕ್ಷತೆ ವಹಿಸಿದ್ರು. ಎಕೆಎಸ್ಟಿಯು ರಾಜ್ಯ ಸೆಕ್ರೆಟರಿ ಸದಸ್ಯ ಕೆ ಪದ್ಮನಾಭನ್, ಕರುಣಾಕರನ್, ಕೆ ಪ್ರೀತಾ, ಪ್ರಸಾದ್, ಪ್ರದೀಪ್ ಕುಮಾರ್, ಯಮುನಾ, ರಾಜೇಶ್ ಮೊದಲಾದವರು ಮಾತನಾಡಿದರು. ಆರೋಗ್ಯಕರ ಆಹಾರ ಶೈಲಿಯನ್ನ ಅವಲಂಬಿಸುವ ಕುರಿತು ತಿಳುವಳಿಕೆ ನೀಡುವ ಉದ್ದೇಶದೊಂದಿಗೆ ರುಚಿರಥ ಆಹಾರ ವಾಹನ ಪ್ರಯಾಣ ಆರಂಭಿಸಿತು. ಆದ್ರಂ ಜನಪರ ಚಳುವಳಿಯ ಅಂಗವಾಗಿ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಕೇರಳ ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆರೋಗ್ಯದಾಯಕ ಆಹಾರವನ್ನ ಸೇವಿಸುವ ಅಭ್ಯಾಸವನ್ನ ರೂಢಿಸಿಕೊಳ್ಳುವ ಎಂಬ ಉದ್ದೇಶದೊಂದಿಗೆ ರುಚಿರಥ ಆಹಾರ ವಾಹನ ಪ್ರಯಾಣ ಆರಂಭಿಸಿತು. ಆದ್ರಂ ಜನಪರ ಚಳುವಳಿಯ ಅಂಗವಾಗಿ ಆರೋಗ್ಯ ಇಲಾಖೆ, ಆರೋಗ್ಯ ಕೇರಳವು ಸಂಯುಕ್ತವಾಗಿ ನೇರವಾಗಿ ಜನರ ಮುಂದೆ ಆರೋಗ್ಯ ಮಾಹಿತಿ ನೀಡುವುದು, ಆರೋಗ್ಯಕರವಾದ ಅವರ ಆಹಾರವನ್ನ ಉಚಿತವಾಗಿ ನೀಡಿ ಅವುಗಳನ್ನ ಪರಿಚಯಿಸುವುದು ಹಾಗೂ ಅದನ್ನು ತಯಾರು ಮಾಡುವ ರೀತಿ ತೋರಿಸಿಕೊಡುವುದು ಮತ್ತು ಅದನ್ನು ಅವರ ನಿತ್ಯ ಆಹಾರ ಬಳಕೆಯಲ್ಲಿ ಉಪಯೋಗಿಸುವ ಉದ್ದೇಶವನ್ನು ಕಾರ್ಯಕ್ರಮ ಹೊಂದಿದೆ. ಕಾಂಜಂಗಾಡ್ ಜಿಲ್ಲಾಸ್ಪತ್ರೆ ಪರಿಸರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಡೆಪ್ಯೂಟಿ ಮೆಡಿಕಲ್ ಆಫೀಸರ್ ಡಾಕ್ಟರ್ ಎಂಬಿ ರಾಮದಾಸ್ ರುಚಿರಥ ಯಾತ್ರೆಯನ್ನು ಉದ್ಘಾಟಿಸಿದರು. ಅದರ ಭಾಗವಾಗಿ ನಮ್ಮ ಎಲ್ಲರೂ ರಾವಲೇ ನಡಕಾನ್ ಹೋಗುತ್ತೆ, ವ್ಯಾಯಾಮ ചെയ്യുന്നുണ്ട്. പക്ഷേ ಅದರ ಕೂಡ തന്നെ നമ്മൾ ഭക്ഷണത്തിലും കുറച്ച് ശ്രദ്ധ പതിപ്പിക്കേണ്ടതായിട്ട് ഉണ്ട്. അതിൻ്റെ ഭാഗമായി നമ്മുടെ ജില്ലാ ആരോഗ്യവകുപ്പിൻ്റെ നേതൃത്വത്തിൽ നമ്മൾക്ക് ഏത് തരത്തിലുള്ള ഭക്ഷണം എങ്ങനെ കഴിക്കാം എന്നുള്ള കുറച്ചൊരു ക്ലാസ് നടത്താൻ വേണ്ടിയിട്ട് നമ്മൾ ഡയറ്റീഷ്യൻ ഉണ്ട്. ഈ ഒരു തട്ടുകട നമ്മൾ ഉദ്ദേശിക്കുന്ന ഒരു 2 ദിവസം
രണ്ടോ മൂന്നോ ദിവസം പ്രധാന ജംഗ്ഷനുകളിൽ നിന്നുകൊണ്ട് ഒരു അതിനെക്കുറിച്ച് ഒരു ക്ലാസ്സും ഏത് തരത്തിലുള്ള ഫുഡ് നിങ്ങൾക്ക് കഴിക്കാൻ പറ്റും. ഡെപ്യൂട്ടി ഡി എം ഒ ഡോക്ടർ എ ടി മനോജ്, ജില്ലാസ്പത്രി സൂപ്രണ്ട് ഡോക്ടർ കെ വി പ്രകാശ്, ഡെപ്യൂട്ടി മാസ് മീഡിയ ഓഫീസർ എസ് സയന ഭാഗവഹിച്ചു. കെ ശ്രുതി, കമൽ കെ ജോസ്, മൃദുല രാജീവ്, ಪ್ರದೀಶ್ ಮೋಹನ್ ಮೊದಲಾದವರು ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ನೀಡಿದರು. ದೆಹಲಿಯಲ್ಲಿ ನಡೆದ ಗಲಭೆ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ, ಹೆಸರಿನಲ್ಲಿ ಅಮಾನತು ಎದುರಿಸಬೇಕಾಗಿ ಬಂದ ಕಾಸರಗೋಡು ಸಂಸದ ರಾಜ್ಮೋಹನ್ ಉಣ್ಣಿತಾನ್ರವರಿಗೆ ಕಾಸರಗೋಡು ರೈಲ್ವೆ ಸ್ಟೇಷನ್ನಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು. ಯುಡಿಎಫ್ ಸಮಿತಿಯ ನೇತೃತ್ವದಲ್ಲಿ ಸ್ವಾಗತವನ್ನು ಕೋರಲಾಯಿತು. ದೆಹಲಿ ಗಲಭೆ ಕುರಿತಂತೆ ಲೋಕಸಭೆಯಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಹೆಸರಿನಲ್ಲಿ ಪಾರ್ಲಿಮೆಂಟ್ ಕಲಾಪದಿಂದ ಅಮಾನತಿಗೊಳಗಾದ ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತಾನ್ರಿಗೆ ಕಾಂಜಂಗಾಡ್ ರೈಲ್ವೆ ಸ್ಟೇಷನ್ನಲ್ಲಿ UDF ವತಿಯಿಂದ ಅದ್ದೂರಿ ಸ್ವಾಗತ ನೀಡಲಾಯಿತು. ಡಿಸಿಸಿ ಅಧ್ಯಕ್ಷ ಹಕೀಂ ಕುನ್ನಿಲ್, ಉಪಾಧ್ಯಕ್ಷ PK ಫೈಜಲ್ ಸಹಿತವಿರುವ ಕಾಂಗ್ರೆಸ್ ನೇತಾರರ ಸಹಿತ UDF ಮುಖಂಡರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಕಲೆಕ್ಟ್ರೇಟ್ನಲ್ಲಿ ನಡೆಯಿತು ಮಹಿಳಾ ದಿನ ವಾರಾಚರಣೆ. ಜಿಲ್ಲಾ ಶಿಶು ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗಿ. ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ವಿವಿಧ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾದ ವಾಹನಗಳ ಏಲಂ ಪ್ರಕ್ರಿಯೆ ಆರಂಭ. ಕಾನೂನು ಪ್ರಕ್ರಿಯೆ ಪೂರ್ಣಗೊಂಡ ವಾಹನಗಳನ್ನು ಕೂಡಲೇ ಹರಾಜಿಗೆ ಇಡಲು ಜಿಲ್ಲಾಡಳಿತ ನಿರ್ಧಾರ. ನೆನಗುದಿಗೆ ಬಿದ್ದಿದ ಎಂಡೋಸಲ್ಫಾನ್ ಸಂತ್ರಸ್ತರ ಸ್ಮಾರಕಕ್ಕೆ ಕಾಯಕಲ್ಪ. ತಾಯಿ ಮಗುವಿನ ಶಿಲ್ಪಕ್ಕೆ ಮರುಜೀವ ಕಾಮಗಾರಿ ಆರಂಭ. ವಿದೇಶ ರಾಷ್ಟ್ರಗಳಲ್ಲಿ ಕೊರೋನಾ ವೈರಸ್ ವ್ಯಾಪಕ ವರದಿ ಹಿನ್ನೆಲೆ ಜಿಲ್ಲೆಗೆ ಆಗಮಿಸುವ ವಿದೇಶಿಗರ ಬಗ್ಗೆ ತೀವ್ರ ನಿಗಾ. ಕಾಸರಗೋಡಿನಲ್ಲಿ ಪ್ರತಿರೋಧ ಸಮಿತಿ ಸಭೆ ಆಗ್ರಹ. ಮುತ್ತೂಟ್ ಫೈನಾನ್ಸ್ ಸಂಸ್ಥೆಯಿಂದ ವಜಾಗೊಳಿಸಿದ 164 ಮಂದಿ ನೌಕರರ ಮರುನೇಮಕಕ್ಕೆ ಆಗ್ರಹ. CITU ವತಿಯಿಂದ ಕಾಸರಗೋಡು ಮುತ್ತೂರ್ ಶಾಖೆಯ ಮುಂಭಾಗ ನಡೆಯಿತು ಧರಣಿ ಸತ್ಯಾಗ್ರಹ. ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸಲಿರುವ ಸಂಘ ಪರಿವಾರದ ಹುನ್ನಾರಕ್ಕೆ ಪ್ರತಿಭಟನೆ. CPIM ಏರಿಯಾ ಕಮಿಟಿಗಳ ನೇತೃತ್ವದಲ್ಲಿ ನಡೆಯಿತು ಜನಜಾಗೃತಿ ಸಭೆ. ಹೊಸಂಗಡಿಯಲ್ಲಿ ನಡೆದ ಜನಜಾಗೃತಿ ಸಂಗಮದಲ್ಲಿ ಅನೇಕರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.